ahora están aquí en el patio del transcomunidad de radio donde viene la patria de Lisa Lakshmi Rayuru Nayaki Adi Abhinayam Mal Chitra Umashri Oru Shruti Lation Shubhavali Sare Sama Audio Company Mulika Ihaadu Grana Kalpana ಎಲ್ಲರಿಗೂ ನಮಸ್ಕಾರ. ಈ ಸುಂದರ ಸಂಜೆಯಲ್ಲಿ ಕಲ್ಪನಾಚಿತ್ರದ ಸೀರೆ ಬಿಡುಗಡೆ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ತುಂಬ ಸಂತೋಷ ಆಗ್ತಾ ಇದೆ. ಒಂದು ಚಿತ್ರರಂಗದಲ್ಲಿ ಬಹಳ ಹೆಸರನ್ನ ಮಾಡಿ ಮೆನಿಗುತ್ತಾರೆ ಕಲ್ಪನಾ. ನಮ್ಮ ಉದ್ಯಮಕ್ಕೆ ಅಪಾರವಾದ ಕೊಡುಗೆಯನ್ನು ಕೊಟ್ಟಂತ ನಟಿ. ಅವರ ಹೆಸರು ಮತ್ತು ನುರಿತ ಅನುಭವವನ್ನು ಪಡೆದು ಕೇವಲ ಸೌತ್ ಇಂಡಿಯಾ ಸಂಪೂರ್ಣವಾದ ಯಶಸ್ಸಿನ ಕೀರ್ತಿಯನ್ನು ತೆಗೆದುಕೊಂಡಂತ ಶ್ರೀ ರಾಮನಾರಾಯಣ ಅವರ ಚಿತ್ರ, ಅವರ ನಿರ್ದೇಶನ. ನಮ್ಮ ಚಿತ್ರರಂಗದಲ್ಲಿ ಚಿತ್ರವನ್ನು ಸಹ ಈ ರೀತಿ ತೆಗೆಯಬಹುದು. ಆ ಚಿತ್ರದ ಮೂಲಕ ಸಾಮಾಜಿಕ ಕಳಕಳಿಯನ್ನ, ಜನರ ಭಾವನೆಯನ್ನ ಒಳ್ಳೆಯ ರೀತಿಯಲ್ಲಿ ಪರಿಣಾಮಕಾರಿಯಾಗಿ ಪರಿವರ್ತಿಸಬಹುದು ಅನ್ನೋ ಒಂದು ಕ್ರಮಗಳಲ್ಲಿ ಒಂದು ಈ ಉದ್ಯಮದಲ್ಲಿ ತೊಡಗಿಸಿಕೊಂಡ ವ್ಯಕ್ತಿಗಳಲ್ಲಿ ಶ್ರೀ ಉಪೇಂದ್ರ ಅವರು ಒಬ್ಬರು ಅಂತ ಹೇಳಲು ಇಷ್ಟಪಟ್ಟೆ. ಅವರ ಅಭಿನಯ, ಇನ್ನು ಉಳಿದ ಅನೇಕ ತಾರ ಅಭಿನಯವನ್ನು ಹೊಂದಿರತಕ್ಕಂಥ ಕಲ್ಪನಾ ಚಿತ್ರ ನಮ್ಮ ಕರ್ನಾಟಕ ಜನತೆಗೆ ಕುತೂಹಲವನ್ನು ಮೂಡಿಸಿದೆ. ಅದೀಗ ನಾನು ಹೇಳ್ತಾ ಇದ್ದೆ, ನಮಗೂ ಸಹ ಕುತೂಹಲ ಇದೆ ನೋಡ್ಬೇಕು ಅಂತೇಳಿ. ನಮ್ಮ ಚಿತ್ರದಲ್ಲಿ ಯಾವಾಗ 28 ತಾರೀಕು ಬಂದ್ರೆ ಅವತ್ತು ನೋಡ್ಬೇಕು ಅಂತ ಕಾತರವಾಗಿದೆ. ಇಂತಹ ಒಂದು ಚಿತ್ರಗಳು ನಮ್ಮ ಚಿತ್ರದ ಬೆಳವಣಿಗೆಗೆ ಪೂರಕ ಅಂತ ಹೇಳುತ್ತೆ ಇಷ್ಟಪಡ್ತಾರೆ. ಕಲ್ಪನಾ ಚಿತ್ರ ಈ ರಾಜ್ಯದ ಎಲ್ಲ ಚಿತ್ರಮಂದಿರಗಳಲ್ಲಿ ಯಶಸ್ಸನ್ನು ಕಾಣಲಿ, ಜನರ ಮೆಚ್ಚುಗೆ ಪಾತ್ರ ಆಗ್ಲಿ. ಉಪೇಂದ್ರ ಅವರಂತ ಇನ್ನೂ ಒಂದು ಅನೇಕ ವರ್ಷಕ್ಕೆ ಅಟ್ಲೀಸ್ಟ್ ಅಂತ ಒಬ್ಬ ಉಪ ನಾಯಕ ನಟರನ್ನು ನಾನು ಮನವಿ ಮಾಡೋದಿಷ್ಟೇ. ಚಿತ್ರರಂಗದಲ್ಲಿ ತಮ್ಮದೇ ಆದ ಒಂದು ಚಾಪುವನ್ನು ಮೂಡಿಸಿಕೊಂಡು ಜನರ ಆಕರ್ಷಣೆ ಪಡೆಯತಕ್ಕಂತ ನಾಯಕ ನಟರು ಕನಿಷ್ಠ ಪಕ್ಷ ವರ್ಷದಲ್ಲಿ 2 ಅಥವಾ 3 ಚಿತ್ರಗಳಲ್ಲಿ ತಾವು ಅಭಿನಯಿಸಬೇಕು. ಅವರದೇ ಆದ ನಿರ್ದೇಶನ ಒಂದು ಯಶಸ್ಸಿನ ಬೆಲೆ ಹುಟ್ಟು ಅವರಲ್ಲಿದೆ ಅಂತ ಅವರ ನಿರ್ದೇಶನದ ಚಿತ್ರಗಳು ಬರಬೇಕು. ಈ ರೀತಿ ಬರ್ತಾ ಇದ್ದಾಗ ಚಿತ್ರೋದ್ಯಮ ಬೆಳವಣಿಗೆಗೆ ಸಹಕಾರಿ ಆಗುತ್ತೆ ಅಂತೇಳಿ ಭಗವಂತನಲ್ಲಿ ಇವರೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತಾ, ಚಿತ್ರ ಯಶಸ್ಸನ್ನು ಕಾಣಲಿ, ಆಡಿಯೋ ಒಳ್ಳೆಯ ಗುಣಮಟ್ಟವನ್ನು ಹೊಂದಿರಲಿ ನಾವು ನೋಡಿದ್ದೀವಿ. ಸೊ ಒಂದು ಸಂಪ್ರದಾಯದ ಸಂಗೀತವನ್ನ ಒಳಗೊಂಡಿರತಕ್ಕಂಥ ಚಿತ್ರದ ಹಾಡುಗಳನ್ನು ಸಹ ನೋಡಿದ್ದೀವಿ. ಇದು ಸಹ ಯಶಸ್ ಆಗಲಿ ಅಂತೇಳಿ ಎಲ್ಲರಿಗೂ ಶುಭ ಕೋರಿಸಿ ನಾನು ಮಾತು ಮುಗಿಸ್ತೇನೆ. ನಾನಿಲ್ಲಿ ಯಾಡಿಯೋಗೆ ಬರಲೇಬೇಕು ಅಂತ ಬಂದಿದ್ದಿಷ್ಟೇ. ರಾಮನಾರಾಯಣ ಅವರ ಬಗ್ಗೆ ಒಂದೆರಡು ಮಾತಾಡಬೇಕು ಅಂತ ಹೇಳಿ ಬಹಳಷ್ಟು ಆಸೆ ಇಟ್ಕೊಂಡು ಬಂದೆ. ಆದರೆ ಅವರಿಲ್ಲ, ಜೂಲೈ 25ನೇ ಚಿತ್ರವನ್ನ ಅವರು ನಿರ್ದೇಶನ ಮಾಡಿದ್ದಾರೆ, 80 ಚಿತ್ರಗಳನ್ನ ತೆಗೆದಿದ್ದಾರೆ. ನಿಜವಾಗಿ ಅವ್ರ ಬಗ್ಗೆ ನಾವೆಲ್ಲರೂ ಕೂಡ ಹೆಮ್ಮೆ ಪಡಬೇಕು. ಒಬ್ಬ ತಮಿಳುಗನಾಗಿ ನಾನಿಲ್ಲಿ ಈ ಮಾತನ್ನು ಹೇಳಲೇಬೇಕಾಗಿದೆ. ಏನು ಸೌತ್ ಇಂಡಿಯನ್ ಫಿಲ್ಮ್ ಚೇಂಬರ್ನಲ್ಲಿ ಅವರು ಪ್ರೊಡ್ಯೂಸರ್ ಕೌನ್ಸಿಲ್ನ ಅಧ್ಯಕ್ಷ ಆದಂತಹ ಸಂದರ್ಭದಲ್ಲಿ ಕರ್ನಾಟಕಕ್ಕೆ ಯಾವುದೇ ರೀತಿಯ ಒಂದು ಪದಾಧಿಕಾರಿ ಸ್ಥಾನವನ್ನ ಬಹಳ ವರ್ಷಗಳಿಂದ ಕೊಟ್ಟೇ ಇದೆ, ಅದಕ್ಕೂ ಅಭ್ಯಾಸವಿಲ್ಲ. ನನಗೆ ಹೋದಾಗ ನನಗೆ ಎಲ್ಲೋ ಒಂದು ಕಡೆ ನೋವಾಯಿತು, ಎಲ್ಲ ರಾಜ್ಯಗಳಿಗೂ ಕೊಟ್ಟು ಕರ್ನಾಟಕಕ್ಕೆ ಯಾಕೆ ಕೊಟ್ಟಿಲ್ಲ ಅಂತ ಹೇಳಿ ನಾನು ರಾಮನಾರಾಯಣ ಅವ್ರನ್ನ ಪ್ರಶ್ನೆ ಮಾಡಿದೆ. ನೀವು ಅನ್ಯಾಯ ಮಾಡಿದ್ದೀರಾ ಕರ್ನಾಟಕಕ್ಕೆ, ನಮಗೆ ಈ ಸಾರಿ ಒಂದು ಸ್ಥಾನ ಕೊಡಲೇಬೇಕು ಪದಾಧಿಕಾರಿಯಾಗಿ ಅಂತ ಹೇಳಿದಾಗ ಆ ದೊಡ್ಡ ಮನಸ್ಸು ನಿಜವಾಗಿ ಆ ವ್ಯಕ್ತಿ ಕೇವಲ 5 ನಿಮಿಷದಲ್ಲಿ ಒಳಗಡೆ ಎಲ್ಲಾನು ಕರ್ಕೊಂಡೋಗಿ ಡಿಸ್ಕಷನ್ ಮಾಡಿ ಕೊನೆಗೆ ಕರ್ನಾಟಕಕ್ಕೆ ಒಂದು ಉಪಾಧ್ಯಕ್ಷ ಸ್ಥಾನವನ್ನ ಕೊಟ್ಟಂತ ವ್ಯಕ್ತಿ ರಾಮನಾರಾಯಣ ಅವರು. ಆ ಉಪಾಧ್ಯಕ್ಷ ಸ್ಥಾನವನ್ನ ಅಲಂಕರಿಸಿದ್ದು ಥಾಮಸ್ ಡಿಸೋಜಾ. ಯಾಕೆಂದ್ರೆ ಇಲ್ಲಿ ನಮ್ಮ ಭಾಷೆ ಮುಖ್ಯ ಅಲ್ಲ, ನಾವೆಲ್ಲ ಸಿನಿಮಾ ಜನ ಆಗಿರೋದ್ರಿಂದ ನಾವೆಲ್ಲ ಒಂದೇ ಅನ್ನೋದನ್ನ ಅವರು ಅವತ್ತು ಎತ್ತಿ ಹಿಡಿದಂತ ವ್ಯಕ್ತಿ ನೆನಪು ಬರೋದು ಒಂದೇ ಉಪೇಂದ್ರ ಅವರ ನಟನೆ. ನಿಜವಾಗಿ ನನಗೆ ಯಾವತ್ತೂ ಈ ಸಿನಿಮಾ ನೋಡ್ತೀನೋ ಅಂತ ಅನ್ಕೊಂಡಿದ್ರೆ ಇವತ್ತು ಸೆನ್ಸಾರ್ ಆಗಿರ್ಬೇಕು. ಬಹುಶಃ ನಾವೆಲ್ಲರೂ ಕೂಡ ಅಂತ ಹೇಳಿದಾಗ ನಿಶ್ಚಿತ ಇದನ್ನ ನೋಡ್ಲೇಬೇಕು ಅಂತ ಒಂದು ಕಾತರದಾಗಿರ್ಲಿ. ಅಂತ ಅದ್ಭುತವಾದಂತ ನಟನೆಯನ್ನ ನಾನು ಉಪೇಂದ್ರ ಅವರು ನಿರೀಕ್ಷೆ ಮಾಡಿದ್ದೆ. ಉಪೇಂದ್ರ ಅವರು ಈ ಮಟ್ಟಕ್ಕೆ ಮಾಡ್ತಾರೆ ಅಂತ ಅಂದ್ಬಿಟ್ಟು ಖಂಡಿತ ನಿರೀಕ್ಷೆ ಮಾಡಿರಲಿಲ್ಲ. ಆದ್ರೆ ಆ ಸಾಧನೆಯನ್ನ ಆ ಚಿತ್ರದಲ್ಲಿ ಮಾಡಿ ತೋರಿಸಿದರೆ ಚಿತ್ರ ಯಶಸ್ವಿ ಆಗ್ಲಿ. ಜೊತೆಗೆ ಲಕ್ಷ್ಮಿ ನನ್ನ ಕಳೆದ ಚಿತ್ರದ ಹೀರೋಯಿನ್ ಅವರು ಇಬ್ಬರು ಕನ್ನಡದವರು. ಹಾಗಾಗಿ ನಮ್ಗೆ ಎಲ್ಲ ಒಂದ್ ಕಡೆ ಖುಷಿ ಆಗ್ತಾ ಇದೆ. ಈ ಚಿತ್ರದಲ್ಲಿ ಉಮಾಶ್ರೀ ಅವರು ಮತ್ತೆ ಶ್ರುತಿ ಅವರು ಬರ್ಲ
ಅದ್ಭುತವಾಗಿ ಮೂರ್ತಿ ಕಾಣ್ಬಿಡಿದ್ರೆ. ರಿಲೀಸ್ ಆಗ್ತಿದ್ದಾಗೆ ಕೆಲವು ಹಾಡುಗಳು ಬರೀ ಕೇಳೋಕ್ ಮಾತ್ರ ಇಷ್ಟ ಆಗ್ತಾರೆ, ಆದ್ರೆ ನೋಡಬಹುದಾದಂತ ಹಾಡುಗಳು ಕೂಡ ಅಂತ ನನಗೆ ಅನಿಸ್ತು. ಅದಕ್ಕೆ ಎರಡು ಕಾರಣ. ಒಂದು, ಉಪೇಂದ್ರ ಅವರು ಅದ್ಭುತವಾಗಿ ಡ್ಯಾನ್ಸ್ ಮಾಡಿದ್ದಾರೆ, ಬಹಳ ಶ್ರಮ ಪಟ್ಟಿದ್ದಾರೆ. ಇನ್ನೊಂದು ತುಂಬಾ ಮುದ್ದಾಗಿ ಕಾಣೋ ಲಕ್ಷ್ಮಿ ಅವರು, ಹರಿಕೃಷ್ಣ ಅವ್ರು ಇರ್ಬೇಕಾದ್ರೆ ಮೋಸ ಮಾಡೋದಿಲ್ಲ, ಹೇಳೋದಿಲ್ಲ. ಇವ್ರು ಮೂರು ಜನ ಮೋಸ ಮಾಡ್ತಲ್ಲ, ಹಾಗಾಗಿ ತುಂಬ ಹಾಡುಗಳನ್ನ ನೋಡೋದು ಕೂಡ ತುಂಬಾ ಪ್ರೀತಿ ಆಗುತ್ತೆ. ಒಂದು ಯಶಸ್ವಿ ಟೀಮ್ ಅಲ್ಲಿ ನಾನಿದ್ದೀನಿ ಅಂತ ತುಂಬಾನೇ ಖುಷಿ ಆಗುತ್ತೆ. ರಾಮನಾರಾಯಣ ಅವರ 125ನೇ ಸಿನಿಮಾ, ಉಪೇಂದ್ರ ಅವರು 200 ಸಿನಿಮಾ ಮಾಡಿದ್ರು ಇಷ್ಟೇ ಖುಷಿಯಿಂದ ಇಷ್ಟೇ ಹೊಸತನದಿಂದ ಮಾಡುವಂತ ಒಬ್ಬ ನಾಯಕರು, ತಂತ್ರಜ್ಞರು, ಅವ್ರ ಜೊತೆ ಅಭಿನಯಿಸೋದಕ್ಕೆ ತುಂಬಾನೇ ಖುಷಿ ಆಗುತ್ತೆ, ಹೆಮ್ಮೆ ಆಗುತ್ತೆ. ಕನ್ನಡಕ್ಕೆ ಇಂಥ ಒಬ್ಬ ನಟ ಇರೋದು, ಯಶಸ್ವಿ ಚಿತ್ರ ತಮಿಳಲ್ಲಿ ಆದ್ರೆ ಕನ್ನಡದಲ್ಲಿ ಯಶಸ್ವಿ ಬಿಕಾಸ್ ಆಫ್ ರಾಮನಾರಾಯಣ ಅವರು, ಉಪೇಂದ್ರ ಅವರು, ಸಾಯಿ ಕುಮಾರ್ ಅವರು, ಉಮಾಶ್ರೀಮ್ ಅವರು, ಈ ಕಾಂಬಿನೇಷನ್ ತುಂಬಾ ಹೊಸದು ಅಂತ ನನಗೆ ಈ ಸಿನಿಮಾದಲ್ಲಿ. ಹಾಗಾಗಿ ನನ್ನನ್ನು ತುಂಬಾ ಅಟ್ರಾಕ್ಟ್ ಮಾಡ್ತು ಈ ಸಿನಿಮಾ. ಈ ಸಿನಿಮಾ ಆದ್ರೆ ಗಂಡು ಕಲ್ಪನ ಜೊತೆ ಆಕ್ಟ್ ಮಾಡಿದ್ದೀನಿ ಅನ್ನೋ ಒಂದು ಸಂತೋಷ ಇದೆ. ಸಿನಿಮಾದಲ್ಲಿ ಭಾಗಿಯಾಗಿರೋ ನಾನು ಸಿನಿಮಾಗೆ ಒಳ್ಳೇದಾಗಿ ಅಂತ ನಾನು ಕೂಡ ಹಾರೈಸ್ತೀನಿ. ಇದು ಒಂದು ನನ್ನ ಫೋರ್ತ್ ಫಿಲ್ಮ್ ಕಲ್ಪನಾ, ಸಕ್ಸಸ್ಫುಲ್ ಫಿಲ್ಮ್ ಮತ್ತೆ ವಿತ್ ನ್ಯೂ ಟೀಮ್. ತುಂಬಾ ವೆರಿ ಪ್ರೌಡ್ ಟು ಬಿ ಇಟ್ ಫಾರ್ ದಿಸ್ ಫಿಲ್ಮ್, ಯಾಕಂದ್ರೆ ಇಟ್ಸ್ ಅ ಡಿಫ್ರೆಂಟ್ ಟೀಮ್ ಪ್ಲಸ್ ಆಲ್ ಸೀನಿಯರ್ ಸ್ಟಾರ್ಸ್ ಅಂಡ್ ಗ್ರೇಟ್ ಪರ್ಫಾರ್ಮರ್ಸ್ ಲೈಕ್ ಉಪೇಂದ್ರ ಅವರು, ಶ್ರುತಿ ಅವರು, ಉಮಾ ಅವರು, ಮತ್ತೆ ಸಾಯಿ ಕುಮಾರ್ ಅವರು. ಐ ಜಸ್ಟ್ ಐ ಥಿಂಕ್ ಐ ಶುಡ್ ಸೇ ಐ ಆಮ್ ಅ ಬಿಗ್ ಸ್ಟಾರ್ ಇನ್ ಫ್ರಂಟ್ ಆಫ್ ದೆಮ್. ಗ್ಲಾಡ್ ಟು ಬಿ ಪಾರ್ಟ್ ಆಫ್ ದಿಸ್ ಫಿಲ್ಮ್. ನನ್ನ ಫಸ್ಟ್ ಟೈಮ್ ಫಿಲ್ಮಿಂಗ್ಸ್ ನೋಡಿದ್ದೀನಿ ಇವತ್ತು. ಐ ಫೀಲ್ ಸೋ ಎಕ್ಸೈಟೆಡ್ ಅಂಡ್ ಇಟ್ಸ್ ಮೋಸ್ಟ್ ಅವೇಟೆಡ್ ಫಿಲ್ಮ್. ಸೊ ಶ್ರುತಿ ಅವ್ರು ಹೇಳಿದ್ರೆ ಈಗ ಉಪೇಂದ್ರ ಮಯ ಅಂತ ನಿಜ ಹೇಳ್ಬೇಕಂದ್ರೆ ಇದೇವು ಶ್ರುತಿ ಮತ್ತೆ ಉಮಾಶ್ರೀ ಅವ್ರ ಮಯ. ನಾನು ನೋಡಿದ್ದೀನಿ ಚಿತ್ರನ, ನಿಜ ಹೇಳ್ಬೇಕಾದ್ರೆ ನಾನು ನೋಡೋ ಜನ ಬರ್ಬೋದು, ಬಟ್ ಹೊರಗಡೆ ಹೋಗ್ಬೇಕಾದ್ರೆ ಅವ್ರಿಬ್ರು ಫ್ಯಾನ್ಸ್ ಆಗ್ಬಿಟ್ಟು, ಅವ್ರಿಬ್ರು ಫ್ಯಾನ್ಸ್ ಸಿಕ್ಕಾಬಿಟ್ಟೆ ಜನ ಇದಾರೆ ಆಲ್ರೆಡಿ. ಅಷ್ಟು ಅದ್ಭುತವಾಗಿ ಮಾಡಿದ್ದಾರೆ ಈ ಚಿತ್ರ. ನೋಡ್ಕೊಂಡಿದ್ದು ನನ್ನ ಕ್ಯಾರೆಕ್ಟರ್ ನೋಡಲ್ಲ, ನಿಜ ಹೇಳ್ಬೇಕು ಅಂದ್ರೆ ಆ ಅತ್ತೆ ಸೊಸೆ ಕ್ಯಾರೆಕ್ಟರ್ ನೋಡಿ ಅಷ್ಟು ಅದ್ಭುತವಾಗಿದೆ. ಏನಂದ್ರೆ ಒಂದು ಡಿಫ್ರೆಂಟ್ ಮಿಕ್ಸ್ಚರ್ ಇರುವಂತ ಚಿತ್ರ, ಯಾಕಂದ್ರೆ ಹಾರರ್ ಕಾಮಿಡಿ ಮಿಕ್ಸ್ ಮಾಡೋದು ಬಹಳ ಕಷ್ಟ. ಭಯ ಪಡಿಸಿ ನಟಿಸೋದಿದೆಯಲ್ಲ, ಭಯ ಪಟ್ಟ ನಗಲಾಗಿಲ್ಲ, ನಗಲ್ ಭಯ ಪಡಲ್ಲ, ಬಟ್ ಅದು ಎರಡೂ ಬಹಳ ಚೆನ್ನಾಗಿ ಮಾಡಿರುವಂತ ಚಿತ್ರ ಇದು. ರಾಮನಾರಾಯಣ ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಹಾಕೊಳ್ಬೇಕು. 125 ಚಿತ್ರ ಮಾಡಿದ್ರು ಕೂಡ ಅವ್ರು ನೋಡಿದಾಗ ಮೊದಲನೇ ಚಿತ್ರ ಮಾಡೋ ಡೈರೆಕ್ಟರ್ ತರ ಕಾಣಿಸ್ತಾರೆ. ಅಷ್ಟು ವಿನಯತೆ, ಅಷ್ಟು ಸರಳತೆ, ಅದ್ಭುತ. ಅವ್ರು ನೋಡಿ ನಾವು ಕಲಿಯುವಂತ ತುಂಬಾ ಇದೆ. ಎಲ್ಲರಿಗೂ ರಾಮನಾರಾಯಣ ಕಂಪ್ಲೀಟ್ ಟೀಮ್ ಒಳ್ಳೇದಾಗ್ಲಿ. ಆಮೇಲೆ ನಮ್ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್, ಇಂಥ ಮೂವಕ ನಟಿ, ಸೌತ್ ಇಂಡಿಯಾ ಫೇಮಸ್, ಆಲ್ಮೋಸ್ಟ್ ಇಂಡಿಯಾಗೆ ಫೇಮಸ್ ಆಗ್ತಿದ್ದಾರೆ ಇವರು. ನಮ್ಮ ಕನ್ನಡದವರು ತುಂಬ ಹೆಮ್ಮೆ. ಇವಾಗ ಅವ್ರು ಅದೇ ಹೇಳ್ತಾ ಇರ್ತಾರೆ, ನಾನು ಮಾತ್ರ ಬಂದ್ರೆ ಕನ್ನಡನೇ ಮಾತಾಡಿ, ಕನ್ನಡನೇ ಮಾತಾಡಿ, ಬರೀ ಕನ್ನಡನೇ ಮಾತಾಡ್ತಿದ್ವಿ ನಾವು. ಯಾಕಂದ್ರೆ ಹೀರೋಯಿನ್ಸ್ ಬಂದ್ರೆ ಕನ್ನಡ ಮಾತಾಡೋದು ಬಹಳ ಕಷ್ಟ. ನಾವು ಇಂಗ್ಲೀಷ್ ತಂದೆ ಬಂದಿದೆ ಮಾತಾಡ್ತೀವಿ, ಬಟ್ ಬಹಳ ಕನ್ನಡದಲ್ಲಿ ಮಾತಾಡಿ ಖುಷಿಯಾಗಿದ್ವಿ ಒಂದಷ್ಟು ದಿನ ಶೂಟಿಂಗ್ ಅಲ್ಲಿ. ಬಟ್ ಎಲ್ಲರೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಹರಿಕೃಷ್ಣ ಅವ್ರ ಮ್ಯೂಸಿಕ್ ನಿಮಗೆ ಗೊತ್ತು, ಅವರು ಹೊಡೆದ್ರೆ ಹೊಡಿತಾನೆ ಇರ್ತಾರೆ, ಸಿಕ್ಸ್ ಬೋರ್ಗಳು ಹೊಡಿತಾನೆ ಇದ್ದಾರೆ ಈ ಚಿತ್ರದಲ್ಲಿ, ಹೊಡಿತಾರೆ ಹೊಡೆದಿದ್ದಾರೆ. ಸಾಂಗ್ ಅಲ್ಲಿ ನಾವು ಕುಣಿಯೋದು ಬಹಳ ಕಷ್ಟ, ಅವ್ರು ಹೊಡೆದ್ರೆ ಮ್ಯೂಸಿಕ್ ಅದು ನನಗೆ ತುಂಬಾ ಕಷ್ಟ, ಹೆಂಗೋ ಕಷ್ಟಪಟ್ಟು ಮಾಡಿದೀನಿ. ಒಳ್ಳೇದಾಗ್ಲಿ ಎಲ್ಲರಿಗೂ ಈ ಚಿತ್ರ, ಎಲ್ಲರಿಗೂ ಒಳ್ಳೆ ಹೆಸರು ತಂದ್ಕೊಡ್ಲಿ, ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಕೇಳ್ತೀನಿ.